ಭಜ ಗೋವಿಂದಂ, ಭಜಿಸು ಗೋವಿಂದನ ಮೋಕ್ಷ ಮಾರ್ಗಕ್ಕೊಂದು ಸೂಕ್ಷ್ಮದರ್ಶಿನಿ. ಲೇಖಕರು ಶ್ರೀಯುತ ಕೆ ವಿ ವರದರಾಜ ಅಯ್ಯಂಗಾರ್ ಅವರು. ಇದನ್ನು ಮುಂದುವರಿಸ್ತಾ ಇದ್ದೇವೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಶ್ರೀ ಗಣೇಶಾಯ ನಮಃ. ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣುಃ, ವ್ಯರ್ಥಂ ಕುಪ್ಯಸಿ ಮಯಿ ಅಸಹಿಷ್ಣುಃ. ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರೋತ್ಸೃಜ ಭೇದ ಜ್ಞಾನಂ. ನಿನ್ನೊಳು ಎನ್ನೊಳು ಎಲ್ಲೆಡೆ ವಿಷ್ಣುವು, ವ್ಯರ್ಥದಿ ಕುಪಿಸುವೆ ನನ್ನಲ್ಲಿ ಸಹಿಸದೆ. ಎಲ್ಲೆಲ್ಲಿಯೂ ನಿನ್ನಾತ್ಮವ ನೋಡು, ಎಲ್ಲೆಡೆಯಿಂದಲೂ ಭೇದವ ಕೀಳು. ವಿಷ್ಣು ಎಂಬ ಪದವೇ ವಿಶಲ್ರು ವ್ಯಾಪ್ತವು ಎಂಬ ವ್ಯುತ್ಪತ್ತಿಯಂತೆ ಸರ್ವವ್ಯಾಪಕತೆಯನ್ನು ತಿಳಿಸುತ್ತದೆ. ತತ್ಸೃಷ್ಟ ತದೇವಾನುಪ್ರಾವಿಶತ್ ಎಂಬ ತೈತ್ತಿರೀಯೋಪನಿಷತ್ ವಾಕ್ಯದಂತೆ ಭಗವಂತನೇ ತಾನೇ ಎಲ್ಲವೂ ಆಗಿ ಮತ್ತೆ ತಾನೇ ಅವುಗಳೆಲ್ಲದರಲ್ಲಿಯೂ ಹಾಸುಹುಕ್ಕಾಗಿ ವ್ಯಾಪಿಸಿರುವನು. ಅಣುರೇಣು ದ್ರೋಣಕಾಷ್ಠಗಳೆಲ್ಲವೂ ವಿಷ್ಣುವೇ ಆಗಿರಲು, ನಾನು ನೀನು ಬೇರೆಯಾಗಿರಲು ಸಾಧ್ಯವೇ? ನನ್ನಲ್ಲಿಯೂ ನಿನ್ನಲ್ಲಿಯೂ ಅವನೇ ವ್ಯಾಪಕ. ನೀನು ಎಲ್ಲೆಲ್ಲಿ ಯೋಚಿಸಿದರೂ ಅಲ್ಲೆಲ್ಲ ವಿಷ್ಣುವೇ. ಮತ್ತಪರತರನ್ನಾಸ್ತಿ ಕಿಂಚಿದಸ್ತಿ ಧನಂಜಯ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನನ್ನನ್ನು ಉಳಿದು ಹಿರಿದಾದದು ಯಾವುದೂ ಇಲ್ಲ. ಒಂದೇ ದಾರದಲ್ಲಿ ಪೋಣಿಸಲ್ಪಟ್ಟಿರುವ ಮಣಿಗಳಂತೆ ಈ ಚರಾಚರ ವಸ್ತುಗಳೆಲ್ಲ ನನ್ನಲ್ಲಿ ಸೇರಿಕೊಂಡಿವೆ ಎಂದು ಶ್ರೀಕೃಷ್ಣನ ಗೀತೆಯಲ್ಲಿ ಹೇಳಿದ್ದಾನೆ. ತನ್ನ ಕೇವಲ ಇಚ್ಛಾ ಮಾತ್ರದಿಂದ ಆಲದಲೆಯ ಮೇಲೆ ಮಲಗಿರುವ ಮಗುವಾಗಿದ್ದರೂ ತಾನೇ ಬ್ರಹ್ಮಾದಿ ಕೀಟ ಪರ್ಯಂತ ಸಮಸ್ತವನ್ನು ಸೃಷ್ಟಿಸಿ ಅದನ್ನು ಕಾಪಾಡುವ ಮತ್ತು ತನ್ನಲ್ಲೇ ಲಯಗೊಳಿಸಿಕೊಳ್ಳುವ ವಿಜ್ಞಾನವನ್ನು ನೀಡಿದೆ. ಹೀಗಿರುವಾಗ ನಾನು ನೀನು ಎಲ್ಲ ಕೇವಲ ಭಗವಂತನ ಆಲಯಗಳು. ದೇಹೋ ದೇವಾಲಯ ಪ್ರೋಕ್ತ ಭೇದ ಭಾವ ನಮ್ಮಲ್ಲೇಕೆ? ಭೇದವಿದ್ದಾಗಲೇ ಕೋಪತಾಪಗಳಿಗೆ ಅವಕಾಶವಲ್ವೇ? ವ್ಯರ್ಥಂ ಕುಪ್ಯಸಿ, ಅಸಹನೆಯಿಂದ ವ್ಯರ್ಥವಾಗಿ ನನ್ನಲ್ಲಿ ಕೋಪಿಸಿಕೊಳ್ಳುವೆ ಎಂದಾಗ ದಾನವೇಂದ್ರನಾದ ಹಿರಣ್ಯಕಶಿಪು ವ್ಯರ್ಥವಾಗಿ ತನ್ನ ಪುತ್ರ ಬಾಲ ಪ್ರಹ್ಲಾದನ ಮೇಲೆ ಕೋಪಗೊಂಡಿದ್ದು ಮನಸ್ಸಿಗೆ ಬರ್ತದೆ. ಆಗ ಹಸುಳೆ ಪ್ರಹ್ಲಾದನು ತನ್ನ ತಂದೆಗೆ ಹೇಳಿದ ಮಾತು ಇದೇ ರೀತಿಯಾಗಿದೆ. ಅಪ್ಪ, ನನ್ನಲ್ಲಿ ನಿನ್ನಲ್ಲಿ ಎಲ್ಲೆಲ್ಲಿಯೂ ವ್ಯಾಪಿಸಿರುವವನು ವಿಷ್ಣು ಒಬ್ಬನೇ, ನಾರಾಯಣನೊಬ್ಬನೇ. ನನ್ನ ಮೇಲೆ ವ್ಯರ್ಥವಾಗಿ ಕೋಪಿಸಿಕೊಳ್ಳದೆ ಎಲ್ಲೆಲ್ಲಿಯೂ ನನಗೆ ಕಾಣುತ್ತಿರುವ ಶ್ರೀಮನ್ ನಾರಾಯಣನನ್ನು ನೀನು ನೋಡು. ಅಣುರೇಣು ದ್ರೋಣಕಾಷ್ಠ ಸ್ತಂಭ ಸ್ಥಾನಗಳಲ್ಲೇ ಅಲ್ಲದೆ ನಿನ್ನಲ್ಲೂ ತುಂಬಿರುವ ನಾರಾಯಣನನ್ನು ನೋಡು. ಸಹಿಷ್ಣುತೆ ಎಂಬುದು ಸಾಮರಸ್ಯದಲ್ಲಿ ಇರುತ್ತದೆ. ಸಾಮರಸ್ಯ ತಪ್ಪಿದಾಗ ಸಹನೆಯೂ ಮೀರುತ್ತದೆ. ಅಂತಲೇ ವಿವಿಧತೆಯನ್ನು ತೊಡೆದುಹಾಕಿ ಭಗವದ್ ಐಕ್ಯವನ್ನು ಎಲ್ಲೆಲ್ಲೂ ಕಾಣು. ಅದಕ್ಕಾಗಿ ನಿನ್ನ ಅಂತರಾತ್ಮನಾದ ಪರಮಾತ್ಮನ ಕಡೆ ಗಮನ ಕೊಡು. ಆತ್ಮಾನುಭವವಾದಾಗ ಭಗವದ್ ಅನುಭವವೂ ಸಾಧ್ಯ. ಆಗಲೇ ಸರ್ವಂ ಭಗವನ್ಮಯಂ ಬ್ರಹ್ಮಮಯಂ ಎಂಬ ಭಾವನೆ ಸಾಧ್ಯ. ಅದಕ್ಕಾಗಿ ಎಲ್ಲೆಲ್ಲಿಯೂ ಆತ್ಮಾನುಸಂಧಾನ ಮಾಡು. ಎಲ್ಲ ಕಡೆಯಿಂದಲೂ ಏಕತೆಯನ್ನು ಕಾಣು. ನೀನು ಧರಿಸಿರುವ ಮತ್ತು ನಿನ್ನನ್ನು ಧರಿಸಿರುವ ಶಕ್ತಿ ಒಂದೇ ಆಗಿರುವಾಗ ಭೇದವೆಲ್ಲಿಯದು? ಭೇದವನ್ನು ಕಿತ್ತುಹಾಕು, ನಿವಾರಿಸುವಾಗ ಖಂಡಿತ ಪರಂಜ್ಯೋತಿಯ ದರ್ಶನವಾಗುವುದು, ಆನಂದಮಯನಾಗುವೆ. ಎಲ್ಲೆಲ್ಲೂ ಕೇವಲ ಜ್ಯೋತಿಯ ಪುಂಜಗಳನ್ನು ಕಾಣುತ್ತೀಯೇ. ಉತ್ಸೃಜ ಎಂದರೆ ಮೂಲದಿಂದ ಕಿತ್ತುಹಾಕು ಎಂದರ್ಥ. ಬೇರು ಸಹಿತ ಕಿತ್ತರೇನೆ ಮತ್ತೆ ಆ ಭೇದದ ಅಜ್ಞಾನದ ಕಳೆ ಚಿಗುರದು. ಅಜ್ಞಾನ ತಿಮಿರವನ್ನು ಈ ಸುಜ್ಞಾನದಿಂದ ಅಳಿಸಿ ಹಾಕು. ಶ್ರೀಕೃಷ್ಣನು ವಿಶ್ವರೂಪವನ್ನು ತೋರಿಸಿ ದುರ್ಯೋಧನನಿಗೂ ಅರ್ಜುನನಿಗೂ ಬುದ್ಧಿ ಹೇಳಿದ. ಆದರೆ ಅದನ್ನು ಅನುಭವಿಸಿ ಅರಿತು ನಡೆದವನು ಶಿಷ್ಯಶ್ರೇಷ್ಠನಾದ ಅರ್ಜುನ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಎಂದು ಶ್ರೀಕೃಷ್ಣನಿಗೆ ತನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿದ. ಎಲ್ಲಿ? ಗೀತೋಪದೇಶ ಸಂದರ್ಭದಲ್ಲಿ. ದುರ್ಯೋಧನನಾದರೂ ವಿಶ್ವರೂಪ ದರ್ಶನವನ್ನು ಇಂದ್ರಜಾಲವೆಂದು ಹೇಳಿ ಎಲ್ಲಿಯದು? ಶ್ರೀಕೃಷ್ಣ ರಾಯಭಾರದ ಸಮಯದಲ್ಲಿ ದುರ್ಯೋಧನ ಆಸ್ಥಾನದಲ್ಲಿ ಪಾಂಡವರಿಗೂ ಕೌರವರಿಗೂ ಸಂಧಾನ, ಶ್ರೀಕೃಷ್ಣ ಸಂಧಾನ ಅದ ಸಂದರ್ಭದಲ್ಲಿ ವಿಶ್ವರೂಪ ದರ್ಶನವನ್ನು ದುರ್ಯೋಧನ ಇಂದ್ರಜಾಲವೆಂದು ಹೇಳಿ, ಸುಮ್ಮನೆ ಇಂದ್ರಜಾಲ ಇದು, ತನ್ನ ದುಷ್ಟತನವನ್ನು ಬಿಡದೆ ಭೇದಜ್ಞಾನವನ್ನು ಮುಂದುವರಿಸಿ ಸರ್ವನಾಶಕ್ಕೆ ಕಾರಣನಾದ. ಎಲ್ಲೆಲ್ಲೂ ವಿಷ್ಣುವನ್ನೇ ಕಾಣುತ್ತಿದ್ದ ಶ್ರೀ ಶುಕ ಬ್ರಹ್ಮನ್ ವ್ಯಾಸರಿಗಿಂತಲೂ ಶ್ರೇಷ್ಠನೆನಿಸಿದ. ಅವಧೂತನಾಗಿ ಓಡಾಡುತ್ತಿದ್ದ ಶುಕನನ್ನು ಹಿಂಬಾಲಿಸುತ್ತಿದ್ದ ವ್ಯಾಸರು ಪುತ್ರ ಎಂದು ಕರೆದಾಗ ಸುತ್ತಲಿನ ಎಲ್ಲ ಜೀವಜಂತುಗಳು ಚರಾಚರಗಳು ಅದಕ್ಕೆ ಪ್ರತ್ಯುತ್ತರವನ್ನು ನೀಡಿದವು. ಇದಲ್ಲವೇ ಸರ್ವವ್ಯಾಪಕತೆ.
ಸರ್ವಸಮತೆ ಮತ್ತು ಸರ್ವತ್ರೋತ್ಸೃಜ ಭೇದ ಜ್ಞಾನವೆಂಬುದಕ್ಕೆ ಶ್ರೇಷ್ಠ ಉದಾಹರಣೆ. ಪುತ್ರಿಯೇತಿ ತನ್ಮಯತೆಯ ತರವೋಭಿನೇದು ಅಂತೇಳಿ ಬರ್ತದೆ ಭಾಗವತದಲ್ಲಿ. ಅಂತೆಯೇ ಶುಕ ವ್ಯಾಸರು ಮುಂದುವರಿದಿರುವಾಗ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದ ಯುವತಿಯರು ದಿಗಂಬರನಾಗಿ ಹೋಗುತ್ತಿದ್ದ ಶ್ರೀ ಶುಕರನ್ನು ನೋಡಿ ಲಜ್ಜಿತರಾಗಲಿಲ್ಲ. ಏಕೆಂದರೆ ಶುಕರು ಕೇವಲ ಭಗವನ್ಮಯರಾಗಿದ್ದರು. ಆದರೆ ವ್ಯಾಸರು ದುಕೂಲಧಾರಿಗಳಾಗಿ ಬಂದರೂ ಒಡನೆಯ ಸ್ತ್ರೀಯರೆಲ್ಲ ನಾಚಿಕೆಯಿಂದ ಬಟ್ಟೆಗಳನ್ನು ಉಟ್ಟರು. ಏಕೆಂದರೆ ವ್ಯಾಸರಲ್ಲಿ ತಾನು ತನ್ನ ಪುತ್ರ ಎಂಬ ಭೇದವು ಆ ಕ್ಷಣದಲ್ಲಿ ವ್ಯಾಪಿಸಿತ್ತು. ಭೇದಜ್ಞಾನದೊಂದಿಗೆ ಬರುತ್ತಿದ್ದ ಅವರನ್ನು ಇತರೆ ಗಂಡಸರಿಂದೇ ತಿಳಿದು ಯುವತಿಯರು ನಾಚಿದರು. ಒಮ್ಮೆ ಸಂತ ಜ್ಞಾನದೇವರು ತಮಗೆ ಸರಿಯಾದ ಜ್ಞಾನೀ ಗುರುಗಳನ್ನು ಹುಡುಕುತ್ತಾ ಒಂದು ಶಿವಾಲಯಕ್ಕೆ ಬಂದರು. ಅಲ್ಲಿ ಮುದುಕನೊಬ್ಬನು ತನ್ನ ಕಾಲುಗಳನ್ನು ಶಿವಲಿಂಗದ ಮೇಲಿಟ್ಟುಕೊಂಡು ಮಲಗಿದ್ದ. ಇದರಿಂದ ಬೇಸತ್ತು ಕೋಪಗೊಂಡ ಜ್ಞಾನದೇವನಿಗೆ ಆ ಮುದುಕನು ಶಿವಲಿಂಗ ಇಲ್ಲದೆಡೆ ತನ್ನ ಕಾಲುಗಳನ್ನು ಇರಿಸಲು ಹೇಳಿದನು. ಜ್ಞಾನದೇವನು ಎಲ್ಲೆಲ್ಲಿ ಯತ್ನಿಸಿದರೂ ಅಲ್ಲೆಲ್ಲ ಶಿವಲಿಂಗಗಳೇ ಕಂಡುಬಂದು ಅವರಿಗೆ ಎಲ್ಲೆಲ್ಲೂ ಭಗವಂತನೇ ತುಂಬಿದ್ದಾನೆ ಎಂಬ ಸತ್ಯದ ಅರಿವಾಯಿತು. ಇನ್ನು ಕಲ್ಲು ಸಕ್ಕರೆ ಕೊಳ್ಳಿರೋ ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯೇನ ಮುರಾರಿ ಸಮರ್ಚಾ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಗವದ್ಗೀತೆಯ ತುಸು ಅಧ್ಯಯನ ಗಂಗಾ ನೀರಿನ ಗುಟುಕಿನ ಪಾನ ಒಮ್ಮೆಯಾದರೂ ಹರಿಯ ಅರ್ಚಕನು ಮೃತ್ಯುವಿನೊಡನೆ ಮಾತು ಆಡನು. ಭಗವದ್ಗೀತೆಯನ್ನು ಪ್ರತಿದಿನವೂ ಕೆಲವು ಶ್ಲೋಕಗಳನ್ನಾಗಲಿ ಅಧ್ಯಯನ ಮಾಡಬೇಕು. ಅಂದರೆ ಶ್ಲೋಕಗಳನ್ನು ಮನನ ಮಾಡಿಕೊಂಡು ಅದರ ಭಾವ ಅಂತರಾರ್ಥಗಳನ್ನು ಬುದ್ಧಿಭೂಮಿಕೆಯಲ್ಲಿ ಮುದ್ರಿಸಿಕೊಳ್ಳಬೇಕು. ಕಿಂಚಿತ್ ಸ್ವಲ್ಪ ಎಂದರೆ ಮನಸ್ಸನ್ನು ಕೇವಲ ಭಗವಂತನಲ್ಲಿಯೇ ನಿಲ್ಲಿಸುವ ಸಹಾಯ ಮಾಡುವಂಥ ಕೆಲವೇ ಪದ್ಯಗಳನ್ನು ಪ್ರತಿದಿನವೂ ಅನುಸಂಧಾನ ಮಾಡಬೇಕು. ಎರಡನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಲಕ್ಷಣಗಳು, ಹನ್ನೆರಡನೇ ಅಧ್ಯಾಯದ ಭಕ್ತಿಯೋಗ ರಸಾಮೃತ, ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ದರ್ಶನ ಶ್ಲೋಕಗಳನ್ನಾಗಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂಬಂತಹ ಒಂದೇ ಒಂದು ಶ್ಲೋಕವನ್ನಾಗಲಿ ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ಮುಂತಾದ ಕೆಲವು ಶ್ಲೋಕಗಳ ಪಾದಗಳನ್ನಾಗಲಿ ಅನುಸಂಧಾನ ಮಾಡಬೇಕು. ಗಂಗೆಯು ವಿಷ್ಣು ಪಾದೋದ್ಭವೆ, ಶಂಕರ ಶಿರೋವಿಹಾರಿಣಿ, ಜಾಹ್ನವಿ ಜ್ಞಾನಗಂಗಾ ಪರಮ ಪಾವನಳಾದ ನದಿ. ಗಂಗೋತ್ರಿಯಿಂದ ಸಮುದ್ರ ಸೇರುವವರೆಗೆ ಅನೇಕ ಕಡೆ ತೀರ್ಥಕ್ಷೇತ್ರಗಳನ್ನು ಸಂಗಮಗಳನ್ನು ಕರುಣಿಸಿ ಮಿಂದವರ ಬಾಹ್ಯ ಆಂತರಿಕ ಮಲಗಳನ್ನು ಪಾಪಗಳನ್ನು ಹೋಗಲಾಡಿಸುವ ಪವಿತ್ರ ನದಿ. ಭಗವದ್ಗೀತಾ ಕಿಂಚಿದ ಅಧೀತ ಆಯಿತು. ಇನ್ನು ಗಂಗಾ ಜಲಲವ ಕಣಿಕಾಪೀತ ಅಂತೇಳಿ ಈ ಗಂಗಾಜಲದ ಸ್ವಲ್ಪ ಭಾಗವನ್ನಾಗಲಿ, ಒಂದೆರಡು ತೊಟ್ಟುಗಳನ್ನಾಗಲಿ ಭಕ್ತಿಪೂರ್ವಕವಾಗಿ ಪಾನ ಮಾಡಿದರೆ, ತೀರ್ಥಭಾವದಿಂದ ಸ್ವೀಕರಿಸಿದರೆ, ಸಪ್ತಧಾತುಗಳು ಪರಿಶುದ್ಧವಾಗಿ ಎಲ್ಲವೂ ಭಗವನ್ಮಯವಾಗುವುದು. ಜ್ಞಾನಿಗಳು ತೀರ್ಥಗಳಿಗೆ ತೀರ್ಥರೂಪವನ್ನು ಪದ್ಯ ಪಾಲಿಸ್ತಾರೆ. ಅಂತಹ ಜ್ಞಾನಿಗಳು ಪವಿತ್ರರಾಗುವುದೇ ಗಂಗಾಜಲ ಕಣಿಕೆಯನ್ನು ಸ್ವೀಕರಿಸುವುದರಿಂದ. ಭಗವದ್ಗೀತೆಯಲ್ಲಿ ಕೃಷ್ಣನು ಪತ್ರಂ ಪುಷ್ಪಂ ಫಲಂ ತೋಯಂ ಎಂದು ಹೇಳುವಾಗ ತೋಯಂ ಎಂದರೆ ಅಲ್ಲಿ ಗಂಗಾಜಲವನ್ನೇ ಹೇಳಿರುವಂಥದ್ದು, ಗಂಗಾಜಲ ಲವವನ್ನು. ಇಂತಹ ವಿಷ್ಣು ಭಕ್ತರಿಗೆ ಯಮನ ಬಾಧೆಯೇ ಇರದು, ಆಗ ಸಾವಿನ ಭಯವಿಲ್ಲ. ಯಮನು ತನ್ನ ದೂತರಿಗೆ ಹೇಳ್ತಾನೆ ವಿಷ್ಣು ಭಕ್ತರಿಂದ ದೂರವಿರಿ ಎಂದು. ಸ್ವತಃ ಯಮನೇ ಭಗವಂತನಿಗೆ ನಂಜಿಕೊಳ್ಳುವ ಉಪದಂಶ ಉಪ್ಪಿನಕಾಯಿಯಂತೆ ಆಗಿರುವನು. ಆದ್ದರಿಂದ ಭಾಗವತರಿಗೆ ಯಮೇನ ನ ಚರ್ಚಾ, ಯಮನಿಂದ ಭಯವೇ ಇಲ್ಲ. ಭಕ್ತ ಅಂಬರೀಷನು, ಸಾವಿತ್ರಿ, ನಚಿಕೇತರು ಇದನ್ನೇ ಮಾಡಿ ತೋರಿಸಿರುವರು. ಭಕ್ತ ಅಂಬರೀಷನು ಸದಾ ನಾರಾಯಣ ಧ್ಯಾನದಲ್ಲಿ ನಿರತನು. ಅವನು ಎಲ್ಲ ಮಹಾರಾಜನಂತೆ ರಾಜ್ಯವಾಡುತ್ತಿದ್ದರೂ ದೂರ್ವಾಸರ ಕೋಪ ಅಗ್ನಿ ಅವನನ್ನು ಏನೂ ಮಾಡಲಾಗಲಿಲ್ಲ. ಅಜಾಮಿಳನು ಪರಮಪಾಪಿಯಾಗಿದ್ದನು. ಶರೀರಾವಸಾನ ಕಾಲದಲ್ಲಿ ತನ್ನ ಮಗನನ್ನು ಕರೆಯುವ ವ್ಯಾಜದಲ್ಲಿ ನಾರಾಯಣ ಎಂಬ ನಾಮ ಉಚ್ಚಾರಣೆ ಮಾಡಿದ ಮಾತ್ರದಿಂದಲೇ ಅವನಿಗೆ ಯಮದೂತ್ರದ ನಿವಾರಣೆಯಾಗಿ ಮುಂದೆ ಭಗವದ್ಧ್ಯಾನ, ಭಗವದ್ ರಸಗಳು ಮೂಡಿಬಂದು ಮುಕ್ತನಾದ. ಇದೆಲ್ಲ ಕೇವಲ ಭಗವನ್ ನಾಮಸ್ಮರಣೆಯ ಫಲ. ಸಾಧ್ಯವಾದಾಗಲೆಲ್ಲ ಅಥವಾ ಪೂರ್ಣ ಭಕ್ತಿಯಿಂದ ಶರಣಾಗತನಾಗಿ ಒಮ್ಮೆಯಾಗಲಿ ಮುರಾರಿಯನ್ನು ಭಜಿಸಬೇಕು, ಪೂಜಿಸಬೇಕು. ಅರ್ಚನೆ ಎಂಬ ಪದದಿಂದ ಸ್ಮರಣ, ಮನನ, ನಿಧ್ಯಾಸನ ಧ್ಯಾನಗಳನ್ನೇ ಹೇಳಿದೆ. ನಾರಾಯಣ ಸ್ಮರಣೆಯೊಂದರಿಂದಲೇ ಮೋಕ್ಷ. ನಾರಾಯಣ ಒಬ್ಬನೇ ಮೋಕ್ಷದಾಯಕ, ಕರುಣಾಳು, ಭಾಗವತ ರಕ್ಷಕನಾಗಿದ್ದರೂ ತಾನು ಅವರ ದಾಸರ ದಾಸರ ದಾಸ ಎಂದು ಹೇಳಿಕೊಂಡಿರುವ ನಿರಹಂಕಾರಿ. ಆದ್ದರಿಂದಲೇ ಆಗಾಗ ಭಗವದ್ಗೀತೆಯಲ್ಲಿನ ದಿವ್ಯ ಸಾರಾಂಶವನ್ನು ಸವಿಯುತ್ತಾ, ಪವಿತ್ರ ಗಂಗಾಜಲವನ್ನು ಸೇವಿಸುತ್ತಾ, ಭಗವಂತನಾದ ನಾರಾಯಣ ಸ್ಮರಣೆಯನ್ನು ಮಾಡುತ್ತಿರುವವರಿಗೆ ಉಂಟೆ ಭವದ ಬಂಧನ, ಸಶರೀರರಾಗಿಯೇ ಭಗವನ್ಮಯರಾಗ್ತಾರೆ. ಮರಣಕಾಲದಲ್ಲಿ ನೇರವಾಗಿ ನಾರಾಯಣನಲ್ಲಿ ರಮಿಸಿ ವೈಕುಂಠವಾಸಿಗಳಾಗ್ತಾರೆ. ಆದ್ದರಿಂದಲೇ ತ್ವತ್ಪಾದ ಕಮಲಾದನ್ಯನ್ನಮೇ ಜನ್ಮಾಂತರೇಷ್ವಪಿ ನಿಮಿತ್ತಂ ಕುಶಲಸ್ಯಾಸ್ತಿ ಯೇನ ಗಚ್ಚಾಮಿ ಸದ್ಗತಿಂ ಕಾಮಯೇ ವೈಷ್ಣವತ್ವಂ ಎಂದೆಲ್ಲ ಭಾಗವತರು ಕೊಂಡಾಡಿದ್ದಾರೆ.
ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲ ಕೃಷ್ಣನಾಮವೆಂಬ ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಒಂದೇ ಕೂಗಳತೆ ವೈಕುಂಠಕ್ಕೆ ಎಂಬ ದೇವರ ನಾಮಗಳಲ್ಲಿ ಶ್ರೀ ಪುರಂದರದಾಸರು ಭಗವನ್ನಾಮ ಸ್ಮರಣೆಯ ಹಿರಿತನವನ್ನು ಕೊಂಡಾಡಿರೋರು. ಇನ್ನು ಮುಂದಿನದು ನಾಳೆ ದಿವಸ ಮುಂದುವರಿಸೋಣ. ಹರೇ ಕೃಷ್ಣ ಹರೇ ರಾಮ. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಪರಮಾತ್ಮಾರ್ಪಿತಮಸ್ತು. ಓಂ ತತ್ಸತ್.